ಈ ಜೋಡಿ ದೂರ ದೂರ ಅಂತ ಹೇಳಲಾಗ್ತಾ ಇದ್ರು ಅಧಿಕೃತ ಮಾಹಿತಿ ಸಿಗ್ತಾ ಇಲ್ಲ ಪಾಂಡ್ಯ ಆಗ್ಲಿ ನತಾಶಾ ಆಗ್ಲಿ ಎಲ್ಲಿಯೂ ಕೂಡ ಡಿವರ್ಸ್ ವದಂತಿ ಸ್ಪಷ್ಟನೆ ನೀಡುತ್ತಿರುವುದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ ಐತಿಹಾಸಿಕ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನ ನಂತರ ಮನೆಗೆ ಮರಳಿರುವಂತಹ ಹಾರ್ದಿಕ್ ಪಾಂಡ್ಯ ಇನ್ಸ್ಟಾದಲ್ಲಿ ಹಾಕಿರುವಂತಹ ಪೋಸ್ಟ್ ಒಂದು ವಿಚ್ಛೇದನದ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬರುವಂತೆ ಮಾಡಿದೆ ಪುತ್ರ ಅಗಸ್ತಿಯನ್ ಜೊತೆ ಇರುವಂತಹ ಸಾಕಷ್ಟು ಫೋಟೋಗಳನ್ನ ಹಾರ್ದಿಕ್ ಪಾಂಡ್ಯ ಹಂಚಿಕೊಂಡಿದ್ದಾರೆ ಮನೆಯಲ್ಲೇ ವಿಶ್ವಕಪ್ ಗೆದ್ದು ಸಂಭ್ರಮಾಚರಣೆ ಮಾಡಿರುವಂತಹ ಪಾಂಡ್ಯ ಮಗನೊಂದಿಗೆ ಕೇಕನ್ನು ಕತ್ತರಿಸಿ ಸಂಭ್ರಮಪಟ್ಟಿದ್ದಾರೆ ಈ ಚಿತ್ರಗಳಿಗೆ ನನ್ನ ನಂಬರ್ ಒನ್ ನಾನೇನು ಮಾಡುತ್ತೇನೆಯೋ ಅದೆಲ್ಲವೂ ನಿನಗಾಗಿ ಮಾತ್ರ ಅಂತ ಬರೆದುಕೊಂಡಿದ್ದಾರೆ ಆದರೆ ಈ ಫೋಟೋ ಹಾಗೂ ವಿಡಿಯೋಗಳಲ್ಲಿ ಪಾಂಡ್ಯ ಪತ್ನಿ ಮಾತ್ರ ಮಿಸ್ ಆಗಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು ಹಲವು ದಿನಗಳ ಬಳಿಕ ಪುತ್ರ ಅಗಸ್ತ್ಯನ ಜೊತೆ ಕಾಣಿಸಿಕೊಂಡಿದ್ದಾರೆ ಕಳೆದ ಶನಿವಾರ ಬಾರ್ಬ್ಡೋಸ್ನಲ್ಲಿ ಐತಿಹಾಸಿಕ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿಗೆ ಪ್ರಮುಖವಾಗಿ ಕಾರಣವಾದ ಬಳಿಕ ಶುಕ್ರವಾರ ಹಾರ್ದಿಕ್ ಪಾಂಡ್ಯ ತಮ್ಮ ಸ್ವಗೃಹಕ್ಕೆ ವಾಪಸ್ ಆಗಿದ್ದಾರೆ ಈ ವೇಳೆ ಮಗನೊಂದಿಗೆ ಸಾಕಷ್ಟು ವಿಡಿಯೋಗಳನ್ನ ಫೋಟೋಗಳನ್ನ ಅವರು ಹಂಚಿಕೊಂಡಿದ್ದಾರೆ ಈ ಫೋಟೋಗಳಿಗೆ ಸಾಕಷ್ಟು ಅಭಿಮಾನಿಗಳು ಹಾರ್ದಿಕ್ ಪಾಂಡ್ಯಗೆ ಶುಭಾಶಯವನ್ನ ಕೋರಿದ್ದಾರೆ ಇದರೊಂದಿಗೆ ನತಾಶಾ ಎಲ್ಲಿದ್ದಾರೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ವೈಫ್ ಯಾವ ಫೋಟೋದಲ್ಲೂ ಕಾಣಿಸ್ತಾ ಇಲ್ವಲ್ಲ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಇನ್ನೊಬ್ಬ ಅಭಿಮಾನಿ ನತಾಶಾ ನೀವು ಇನ್ನೊಂದು ಫೋಟೋವನ್ನ ಪೋಸ್ಟ್ ಮಾಡಿ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ ನತಾಶಾ ಹಾಗೂ ಹಾರ್ದಿಕ್ ಪಾಂಡ್ಯ ಇಬ್ರು ವಿಚ್ಛೇದನ ಪಡೆದಿದ್ದಾರೆ ಎನ್ನುವಂತಹ ಸುದ್ದಿ ಸಾಕಷ್ಟು ಸದನ ಮಾಡಿತ್ತು ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ಸುದ್ದಿ ಮಾಡಿತ್ತು ಹೆಚ್ಚಿನವರು ನತಾಶಾ ಹಾರ್ದಿಕ್ ಪಾಂಡ್ಯ ಅವರನ್ನ ಮದುವೆಯಾಗಿದ್ದು ಬರೀ ಹಣಕ್ಕೆ ಮಾತ್ರ ಈಗ ವಿಚ್ಛೇದನದ ಮೂಲಕ ಆತನ ಆಸ್ತಿಯ ಶೇಕಡಾ ಎಪ್ಪತ್ತರಷ್ಟು ಪಾಲನ ಪಡೆದುಕೊಳ್ಳಲಿದ್ದಾರೆ ಅಂತ ಕೂಡ ವರದಿ ಮಾಡಿದ್ರು ಆದ್ರೆ ಇಲ್ಲಿಯವರೆಗೂ ತಮ್ಮಿಬ್ಬರ ನಡುವೆ ವಿಜೇತನ ಬಗ್ಗೆ ಹಾರ್ದಿಕ್ ಪಾಂಡ್ಯ ಆಗ್ಲಿ ನತಾಶಾ ಆಗ್ಲಿ ಮಾತೇ ಆಡಿಲ್ಲ